ಕಾರ್ಖಾನೆ ಮುಂಭಾಗ ಕುಳಿತು ಮಾಲೀಕರ ಅನ್ಯಾಯವನ್ನು ವಿರೋಧಿಸಿ ಪ್ರತಿಭಟನೆ ಮಾಡುತ್ತಿರುವ ಕಾರ್ಮಿಕರು, ನೊಂದ ಕಾರ್ಮಿಕರಿಗೆ ಬೆನ್ನೆಲುಬಾಗಿ ಬೆಂಬಲಕ್ಕೆ ನಿಂತಿರುವ ಬೆಂಗಳೂರು ಮಜ್ದೂರು ಸಂಘ. ಈ ದೃಶ್ಯಗಳು ಕಂಡುಬಂದಿದ್ದು ಬೆಂಗಳೂರಿನ ಬೊಮ್ಮಸಂದ್ರದಲ್ಲಿ. ಕೈಗಾರಿಕಾ ಪ್ರದೇಶದಲ್ಲಿರುವ ಎಂಕೆ ಫಾಸ್ಟನರ್ಸ್ ಕಂಪನಿಯಲ್ಲಿ ದುಡಿಮೆ ಮಾಡಿಕೊಂಡು ಜೀವನ ನಡೆಸುತ್ತಿದ್ದ ಕಾರ್ಮಿಕರನ್ನ ಆಡಳಿತ ಮಂಡಳಿ ಏಕಾಏಕಿ ಕೆಲಸದಿಂದ ತೆಗೆದುಹಾಕಿದೆ. ಸರಿಯಾದ ಸಂಬಳವನ್ನು ನೀಡದೆ ಕಾರ್ಮಿಕರನ್ನ ಹೊರಗೆ ಹಾಕಿರುವುದರಿಂದ ಹಲವು ಕಾರ್ಮಿಕರ ಕುಟುಂಬಗಳು ಬೀದಿಗೆ ಬೀಳುವಂತಾಗಿದೆ. ನಮಗೆ ಬಾಕಿ ಉಳಿದಿರುವ ಸಂಬಳ ಹಾಗೂ ಕಂಪನಿಯಲ್ಲಿ ಕೆಲಸವನ್ನ ನೀಡಿ ಎಂದು ಕಾರ್ಮಿಕರು ಆಕ್ರೋಶ ವ್ಯಕ್ತಪಡಿಸಿದರು. ಇವತ್ತು ಎಂಕೆ ಫಾಸ್ಟನರ್ಸ್ನಲ್ಲಿ ಏನು ದೌರ್ಜನ್ಯ ನಡೀತಾ ಇದೆ, ಅನ್ಯಾಯ ನಡೀತಾ ಇದೆ. ಇದು ನಮ್ಮ ಏರಿಯಾದ ಆರಕ್ಷಕ ಠಾಣೆಯ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಲೇಬರ್ ಕಮಿಷನರು ಕೂಡ ಬಂದೋಗಿದ್ದಾರೆ, ಅವ್ರಿಗೂ ಕೂಡ ಗೊತ್ತಿದೆ. ಎಲ್ಲನೂ ಕಣ್ಣಾರನೇ ಕಂಡನೂ ಕೂಡ ಯಾವುದೇ ರೀತಿಯಾದಂತಹ ಒಂದು ಆ್ಯಕ್ಷನ್ನ ತೊಗೊಳ್ಳದೆ, ಯಾವುದೇ ರೀತಿಯಾದ ಒಂದು ಸಮಸ್ಯೆಗೆ ಪರಿಹಾರನ ಕೊಡದೆ ನೋಡ್ಕೊಂಡು ಹೋದರೆ ಮುಂದೆ ನಮ್ಮ ಕಾರ್ಮಿಕರ ಗತಿ ಈ ಥರ ಬೀದಿನಲ್ಲಿ ಕೂತ್ಕೊಂಡಿರೋ ಗತಿ ಏನು? ಇನ್ನು ಕಂಪನಿಯಲ್ಲಿ ಹತ್ತಾರು ವರ್ಷಗಳಿಂದ ಕಾಯಂ ನೌಕರರಾಗಿ ಕೆಲಸ ಮಾಡುತ್ತಿದ್ದ ನೌಕರರನ್ನ ತೆಗೆದುಹಾಕಿದ್ದಾರೆ. ಕಂಪನಿಯ ಮಾಲೀಕರು ಗುಜರಾತ್ ಮೂಲದವರಾಗಿದ್ದಾರೆ. ಹೆಚ್ಚು ಹೊರ ರಾಜ್ಯದಿಂದ ಬಂದಿರುವ ಕಾರ್ಮಿಕರಿಗೆ ಹೊತ್ತು ನೀಡಿ ಕಾಂಟ್ರಾಕ್ಟ್ ಆಧಾರದ ಮೇಲೆ ಕೆಲಸಕ್ಕೆ ಸೇರಿಸಿಕೊಂಡಿದ್ದರು. ಇದೀಗ ಇಲ್ಲಿನ ಕನ್ನಡಿಗರಿಗೆ ಕಂಪನಿಯ ಆಡಳಿತ ಮಂಡಳಿ ಅನ್ಯಾಯ ಮಾಡಿದೆ. ಈ ಎಂಕೆ ಫಾಸ್ಟನರ್ಸ್ ಅನ್ನೋದು ಈ ಕಂಪನಿ ಅತ್ಯವಶ್ಯಕವಾಗಿ ಆಟೋಮೊಬೈಲ್ ಸೆಕ್ಟರಲ್ಲಿ ಬೇಕಾದಂಥ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ರೂಪದಲ್ಲಿ ಫಾಸ್ಟ್ನರ್ಸ್ ನೆಟ್ಟು ಬೋಲ್ಟು ಪ್ರತಿಯೊಂದು ಕಂಪ್ನಿಗೂ ಅವಶ್ಯಕವಾದಂಥ ಕಂಪ್ನಿ, ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ. ಈ ಕಂಪ್ನಿಯಲ್ಲಿ ನಮ್ಮ ಯೂನಿಯನ್ 6 ವರ್ಷದಿಂದ ಸತತವಾಗಿ ನಡ್ಕೊಬಂದಿದೆ. ಈ ಕೋವಿಡ್ ಪೀರಿಯಡಲ್ಲಿ ಏನು ಸರ್ಕಾರ ಲಾಕ್ಡೌನ್ ಮಾಡಿತ್ತು ಅದು ಇಡೀ ವಿಶ್ವಕ್ಕಾಗದಂಥ ಸಮಸ್ಯೆ ಆಗಿದ್ದರಿಂದ ಎಲ್ಲ ನಾವು ಲಾಕ್ಡೌನಲ್ಲಿ ಸರ್ಕಾರ ಏನು ಕ್ರಮ ತಗೊಂಡಿತ್ತು ಅದಕ್ಕೆ ನಾವೆಲ್ಲರೂ ಬದ್ಧವಾಗಿ ಸರ್ಕಾರದ ನಿಲುವುಗಳನ್ನು ನಾವು ಪಾಲಿಸಿದ್ದೀವಿ. ಅದೇ ರೀತಿ ಲಾಕ್ಡೌನ್ ಲಿಫ್ಟ್ ಆದಮೇಲೆ ಏನು ಸರ್ಕಾರದ ನಿರ್ಣಯದತ್ತ ಕೆಲಸ ಕೊಡಬೇಕು ಅದೇ ರೀತಿಯಲ್ಲಿ ಕೆಲಸ ಕೊಡ್ತಾ ಇಲ್ಲ ಇವರು. ಸೊ ಪರ್ಮನೆಂಟ್ ಎಂಪ್ಲಾಯೀಸ್ನ ಬಿಟ್ಟು ಕಾಂಟ್ರಾಕ್ಟ್ ಎಂಪ್ಲಾಯೀಸ್ ಕೈಯಲ್ಲಿ ಕೆಲಸ ಮಾಡಿಸ್ತಾ ಇದ್ದಾರೆ. ಅದು ಕಾರ್ಮಿಕ ವಿರೋಧಿ ನೀತಿ ಆಗುತ್ತೆ. ಇವರ ಉದ್ದೇಶ ಏನಂದರೆ ಈಗಿನ ಈ ಕೋವಿಡ್ ಪರಿಸ್ಥಿತಿಯನ್ನು ದುರುಪಯೋಗ ಪಡಿಸ್ಕೊಂಡು ಎಲ್ಲೋ ಕಡೆ ಒಂದು ಕಡೆ ಕಷ್ಟ ಇರ್ಬೋದು ಅದಕ್ಕೆ ನಾವು ಸಾಥ್ ಕೊಟ್ಟಿದ್ದೀವಿ ಇಲ್ಲಂತಲ್ಲ, ಆದರೆ ಇವರು ಚೆನ್ನಾಗಿ ನಡೆಯೋ ಕಂಪ್ನಿಯಲ್ಲಿ ಯೂನಿಯನ್ ಹೊರಗಟ್ಟಬೇಕು ಮತ್ತು ಪರ್ಮನೆಂಟ್ ಎಂಪ್ಲಾಯೀಸನ್ನು ನಶಿಸಿ ಹೋಗುವ ರೀತಿಯಲ್ಲಿ ಕಾರ್ಮಿಕ ದಮನ ನೀತಿಯನ್ನು ಅನುಸರಿಸಿ ಇವರು ಎಲ್ಲ ಹೊಟ್ಟೆ ಮೇಲೆ ಹೊಡೆಯೋಕ್ಕೆ ಹೋಗ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ನಾವು ಇದನ್ನು ಖಂಡನೆ ಮಾಡಿದ್ರೆ ಬಿಡೋದಿಲ್ಲ, ಮಾಡ್ತೀವಿ. ಹಾಗಾಗಿ ಈ ವಾಹಿನಿ ಮುಖಾಂತರ ನಾನು ಈ ಮಾಲೀಕರಿಗೆ ಹೇಳೋಕ್ಕೆ ಎಚ್ಚರಿಕೆ ಕೊಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮೊದಲೇ ಕೊರೋನಾ ಮಹಾಮಾರಿಯಿಂದ ಸಂಕಷ್ಟಕ್ಕೆ ಸಿಲುಕಿದ್ದ ನಮಗೆ ಕೆಲಸದಿಂದ ತೆಗೆದುಹಾಕಿ ಅನ್ಯಾಯ ಮಾಡಿದೆ ಅಂತಾರೆ ಮಹಿಳಾ ಕಾರ್ಮಿಕರೊಬ್ಬರು. ಮತ್ತೆ 2 ವರ್ಷ ಆದ್ಮೇಲೆ ಕಾಂಟ್ರಾಕ್ಟ್ ಹಾಕ್ಬಿಟ್ರು, ಇವಾಗ 16 ವರ್ಷ ಆಗೈತೆ. ತಗೊಂತಾ ಇಲ್ಲ ಅವರು, ಬೇಡ ಅಂತ ಇದ್ದಾರೆ. ಇವಾಗ 16 ವರ್ಷ ಆಯ್ತು, ಇವಾಗ ಎಲ್ಲರೂ ಆಚೆ ಬಿದ್ದೀವಿ ಸರ್. ಇವಾಗ ಅವಾಗವಾಗ ಆಚೆ ಕೂತಿಸ್ತಾರೆ, ಅವಾಗವಾಗ ಹೋಗಿ ಕರ್ಕೊಂತಾರೆ ಅಷ್ಟೇ. 6 ತಿಂಗಳಾಯ್ತು ಸಂಬಳ 1 ರೂಪಾಯಿ ಕೊಡ್ತಾ ಇಲ್ಲ, ಮನೆ ಬಾಡಿಗೆ ಕಟ್ಟಿಲ್ಲ, ಯಾವುದೂ ಇಲ್ಲ. ಇನ್ನು ಕೇಳಿದ್ರೆ ಅದೇ ಇವಾಗೆಲ್ಲ ಬೀದಿಯಲ್ಲಿ ಇದೀವಲ್ಲ ಹಂಗೆ, ಅವಾಗವಾಗ ಹಂಗೆ ಮಾಡ್ತಾರೆ ಅವರು. ಅವರು ಗುಜರಾತ್ ಕಡೆಯವರು. ಅದು ಓದು ಬರೋಲ್ಲ ಅಂತ ನಮ್ಗೆ ಗೊತ್ತಿಲ್ಲದಂಗೆ ಸೈನ್ ಮಾಡಿಸ್ಕೊಂಬಿಟ್ರು ಕಂಪನಿ ಕಡೆಯಿಂದ ಕಾಂಟ್ರಾಕ್ಟ್ ಹಾಕಿದ್ರು. ಮತ್ತು ಇವಾಗ ಇವರು BMS ಅವರಿಂದ ನಾವು ಕಾಂಟ್ರಾಕ್ಟ್ ಮತ್ತು ಕಂಪನಿ ಆದ್ವಿ. ಇವಾಗ ಇಲ್ಲಿ ಕಂಪನಿ ಆಗಿದ್ದೀವಿ ಅಂತ ಇವಾಗ ಬೀದಿಯಲ್ಲಿ ಬಿಟ್ಟಿರೋದು ಅವರು. ಇವಾಗ ಎಷ್ಟು ಜನನು ಆಚೆನೇ ಇದ್ದೀವಿ. ಈ ಕಂಪನಿಯಲ್ಲಿ ನಡೆಯುತ್ತಿರುವ ಅನ್ಯಾಯದ ಬಗ್ಗೆ ಪೊಲೀಸರು ಹಾಗೂ ಕಾರ್ಮಿಕ ಇಲಾಖೆ ಅಧಿಕಾರಿಗಳಿಗೆ ತಿಳಿದಿದ್ದರೂ ಸುಮ್ಮನಿರುವುದು ಇಲ್ಲಿನ ಕಾರ್ಮಿಕರನ್ನ ಮತ್ತಷ್ಟು ಸಂಕಷ್ಟಕ್ಕೆ ದೂಡಿದಂತಾಗಿದೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಿ ಕಾರ್ಮಿಕರಿಗೆ ನ್ಯಾಯ ದೊರಕಿಸಿಕೊಡಬೇಕಿದೆ. ಅಂಬರೀಶ್, ಡೆಮಾಕ್ರೆಟಿಕ್ TV, ಆನೇಕಲ್.